ಅಭಿಮಾನಿ ದೇವರಿಗೆ ಬೆಳ್ಳಿಯ ಬ್ರಾಸ್ಲೆಟ್ ನೀಡಿ ಧನ್ಯತೆ ಮೆರೆದ ಚನ್ನಬಸು ಜಗದಾಳೆ. ದಿನನಿತ್ಯ ಕಾಯಕ ಮಾಡಿ ಜೀವನ ನಡೆಸುತ್ತಿರುವ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿಗಳಾದ ಚನ್ನಬಸು ಜಗದಾಳೆ ಹಾಗೂ ಆತನ ಸುಪುತ್ರ ಹನುಮಂತ್ ಜಗದಾಳೆ ಅವರು ಲಕ್ಷ್ಮಣ್ ಸವದಿ ಅವರ ಅಪ್ಪಟ ಅಭಿಮಾನಿಗಳು. ಹಣದಲ್ಲಿ ಬಡವರಾದರೂ ಗುಣದಲ್ಲಿ ಶ್ರೀಮಂತಿಕೆ ತೋರಿದ ಅಪ್ಪ ಮಗ ಇಬ್ಬರು ಸೇರಿಕೊಂಡು ತಮ್ಮ ಅಭಿಮಾನಿ ದೇವರಾದ ಶಾಸಕ ಲಕ್ಷ್ಮಣ್ ಸವದಿ ಅವರಿಗೆ ಬೆಳ್ಳಿಯ ಬ್ರಾಸ್ಲೆಟ್ ತೊಡಿಸಿ ಅಭಿಮಾನ ಮೆರೆದರು. ಆಗ ಲಕ್ಷ್ಮಣ್ ಸವದಿ ಅವರು ಮರಳಿ ಹನುಮಂತನ ಕೈಗೆ ತೊಡಿಸಿ ಶಹಬ್ಬಾಸ್ ಗಿರಿ ನೀಡಿದ್ದು ವಿಶೇಷವಾಗಿತ್ತು. ಇತ್ತೀಚೆಗಷ್ಟೇ ನಡೆದ ಚುನಾವಣೆಯಲ್ಲಿ ನನ್ನ ವಿರುದ್ಧ ತೊಡೆ ತಟ್ಟಿದ್ದ ಬಿಜೆಪಿಯ ರಾಷ್ಟ್ರ ಮತ್ತು ರಾಜ್ಯ ನಾಯಕರು ಸೇರಿದಂತೆ ಜಿಲ್ಲೆಯ ಕೆಲವು ಸ್ವಯಂ ಘೋಷಿತ ಮುಖಂಡರಿಗೆ ಅಥಣಿ ಮತಕ್ಷೇತ್ರದ ಪ್ರಬುದ್ಧ ಮತದಾರರು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥಣಿಯ ಶಾಸಕರಾದ ಲಕ್ಷ್ಮಣ್ ಸವದಿ ಹೇಳಿದರು. ಅವರು ರವಿವಾರದಂದು ಅಥಣಿ ಮತಕ್ಷೇತ್ರದ ಹೊಸಟ್ಟಿ ಗ್ರಾಮದಲ್ಲಿ ಮತದಾರರಿಗೆ ಅಭಿನಂದನೆಗಳನ್ನು ಕೇಳಲು ಹೋದಾಗ ಸಾರ್ವಜನಿಕರಿಂದ ಸನ್ಮಾನ ಸ್ವೀಕರಿಸಿ ಈ ಮಾತನ್ನ ಹೇಳಿದರು. ಕಳೆದ ಮೇ ತಿಂಗಳಲ್ಲಿ ಜರುಗಿದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಥಣಿಗೆ ಬಂದಾಗ ಪೂರಾ ರಾಜ್ಯ ಕಾ ಚುನಾವ್ ಮೈ ಅಲಗ್ ಕರುಂಗಾ ಔರ್ ಅಥಣಿ ಕ್ಷೇತ್ರ ಕಾ ಚುನಾವ್ ಅಲಗ್ ಕರುಂಗಾ ಎಂದು ಹೇಳಿದ್ದರು. ಅಲ್ಲದೆ ಹಲವು ಟೀಕೆ ಟಿಪ್ಪಣಿಗಳನ್ನ ಮಾಡಿದ್ದರು. ಅವರ ಎಲ್ಲಾ ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಪ್ರಬುದ್ಧ ಮತದಾರರು ಚಕಾರ ಎತ್ತದೆ ಮೇ 10ರಂದು ಮತಗಳನ್ನ ಹಾಕುವ ಮೂಲಕ ದಿನಾಂಕ 13ರಂದು ಬಿಜೆಪಿಯ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತು ಜಿಲ್ಲೆಯ ಕೆಲವೊಂದು ಸ್ವಯಂ ಘೋಷಿತ ನಾಯಕರಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿರುವ ಕೀರ್ತಿ ಅಥಣಿ ಮತಕ್ಷೇತ್ರದ ಮತದಾರರಿಗೆ ಸಲ್ಲುತ್ತದೆ ಎಂದು ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ನಾನು ಹಲವಾರು ಚುನಾವಣೆಗಳನ್ನು ಎದುರಿಸಿದ್ದೇನೆ, ಆದರೆ ಈ ಚುನಾವಣೆ ಅಥಣಿ ಕ್ಷೇತ್ರದ ಜನತೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೆದಾಗ ಇಡೀ ಕ್ಷೇತ್ರದ ಜನ ನಮ್ಮ ನಾಯಕನ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರದೆಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನನ್ನ ಬೆಂಬಲಕ್ಕೆ ನಿಂತು ಅಥಣಿ ಕ್ಷೇತ್ರದ ಒಬ್ಬ ಸ್ವಾಭಿಮಾನಿ ಗೆಲ್ಲಬೇಕೆಂಬ ಸಂಕಲ್ಪ ಮಾಡಿ 1,31,600 ಮತಗಳನ್ನು ಕೊಟ್ಟು ಸುಮಾರು 76,122 ಮತಗಳಿಂದ ಆಯ್ಕೆ ಮಾಡಿದ್ದು ದಾಖಲಾಗಿದೆ ಎಂದರು. ಸ್ವಾತಂತ್ರ್ಯ ಬಂದ ನಂತರ ಒಬ್ಬ ಅಭ್ಯರ್ಥಿ ಇಷ್ಟು ಮತಗಳನ್ನ ಯಾರೂ ಪಡೆದಿಲ್ಲ. ಇದಕ್ಕೆಲ್ಲ ಲಕ್ಷ್ಮಣ್ ಸವದಿ ಕಾರಣ ಅಲ್ಲ, ಇಡೀ ಕ್ಷೇತ್ರದ ಸ್ವಾಭಿಮಾನಿ ಮತದಾರರೇ ಕಾರಣ ಎಂದರು. ಬಿಜೆಪಿಯ ದೃಷ್ಟಿ ಎರಡೇ ಕಡೆ. ಬಿಜೆಪಿ ಪಕ್ಷದ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೇವಲ ಎರಡು ಕಡೆ ಮಾತ್ರ ಗಮನ ಹರಿಸಿದ್ದರು. ಅಥಣಿಯಲ್ಲಿ ಲಕ್ಷ್ಮಣ ಸವದಿ, ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಬೇಕೆಂದು ಪಣ ತೊಟ್ಟು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಆದಿಯಾಗಿ ಜಿಲ್ಲೆಯ ಸ್ವಯಂ ಘೋಷಿತ ಹಲವು ನಾಯಕರಂತೂ ಅಥಣಿಯಲ್ಲಿಯೇ ಬಾಡಿಗೆ ಮನೆ ಮಾಡಿಕೊಂಡು ಠಿಕ್ಕಾಣಿ ಕೂಡಿದ್ರು. ಅವರ ಆಟ ನಡೆಯಲಿಲ್ಲ ಎಂದು ಲಕ್ಷ್ಮಣ್ ಸವದಿ ಟಾಂಗ್ ನೀಡಿದ್ರು. ಹೊಸಟ್ಟಿ ನನ್ನ ಭದ್ರಕೋಟೆ, ನನ್ನ 30 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ಲೋಕಸಭೆಯವರೆಗೆ ಎಲ್ಲಾ ಚುನಾವಣೆಗಳಲ್ಲೂ ನಾನು ಮತಗಳನ್ನ ಕೇಳಲು ಬಂದಾಗ ಹೊಸಟ್ಟಿ ಗ್ರಾಮದ ಜನರು ಶೇಕಡ 90ರಷ್ಟು ಮತಗಳನ್ನ ನೀಡುತ್ತಾ ಬಂದಿದ್ದಾರೆ. ಬದಲಾದ ರಾಜಕೀಯ ಧ್ರುವೀಕರಣ ನಡೆದಾಗ ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದರೂ ಯಾರೊಬ್ಬರು ಚಕಾರ ಎತ್ತದೆ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಅರ್ಜುನ್ ನಾಯಕ್, ಶ್ರೀಶೈಲ್ ನಾಯಕ್, ಶಿವಾನಂದ್ ನಾಯಕ್ ಆದಿಯಾಗಿ ಎಲ್ಲರೂ ನನ್ನ ಬೆಂಬಲಕ್ಕೆ ನಿಂತು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸಿದ್ದೀರಿ, ತಮ್ಮೆಲ್ಲರಿಗೂ ಅಭಿನಂದನೆಗಳು ಎಂದು ಲಕ್ಷ್ಮಣ್ ಸವದಿ ಹೇಳಿದ್ರು. ನಾನು ತೆಗೆದುಕೊಂಡಿರತಕ್ಕಂತ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ ಅಂತಕ್ಕಂತ ಮಾತನ್ನ ಹೇಳಿ ಈ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಮತಗಳನ್ನು ಪಡೆದಿರತಕ್ಕಂತ ಗ್ರಾಮ ಅದು ಹೊಸಟ್ಟಿಯ ಗ್ರಾಮ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಅದು ರಾಷ್ಟ್ರೀಯ ನಾಯಕರಾಗಿರ್ಬೋದು ರಾಜ್ಯದ ನಾಯಕರಾಗಿರ್ಬೋದು ಒಟ್ಟು ಇಡೀ ರಾಜ್ಯದಲ್ಲಿ ಎರಡು ಕಡೆ ಮಾತ್ರ ಅವರ ಚಿತ್ತನ್ನು ಹರಿಸಿದರು, ಒಂದು ಅಗ್ನಿಯಲ್ಲಿ ಇನ್ನೊಂದು ಹುಬ್ಬಳ್ಳಿಯಲ್ಲಿ. ಇವೆರಡೂ ಕ್ಷೇತ್ರದಲ್ಲಿ ಅಗ್ನಿಯಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಸೋಲಿಸಲೇಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ
ಜಗದೀಶ್ ಶೆಟ್ಟರವರನ್ನು ಸೋಲಿಸಲೇಬೇಕು ಅಂತ ನರೇಂದ್ರ ಮೋದಿ ಅವರು ಬಂದು ಹೋದ್ರು, ಅಮಿತ್ ಶಾ ಅವರು ಬಂದು ಹೋದ್ರು, ಯಡಿಯೂರಪ್ಪನವರು ಬಂದು ಹೋದ್ರು, ಜಿಲ್ಲಾದ ಕೆಲವೊಬ್ಬರು ಮನಿ ಬಾಡಿಗೆ ಮಾಡ್ಕೊಂಡು ಇಲ್ಲೇ ತಿಂಗಾಣಿನೂ ಹೋಗಿದ್ರು. ಆದ್ರೆ ಅಮಿತ್ ಶಾ ಅವರು ಬಂದಾಗ ಒಂದು ಮಾತನ್ನ ಹೇಳಿದ್ರು, ಪೂರ ರಾಜ್ಯದ ಚುನಾವಣೆ ಅಲಗಿದ್ದರಿಂದ ಅವರ ಅಪನಿ ಕ್ಷೇತ್ರದ ಇಲೆಕ್ಷನ್ ಅಲಗಿದ್ದಂತ ಹೇಳಿದ್ರು. ಅದನ್ನೆಲ್ಲವನ್ನು ನೀವು ಗಮನಿಸಿದ್ರು ಮತ್ತು ಅವರೆಲ್ಲರೂ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಆ ಎಲ್ಲ ಟೀಕೆ ಟಿಪ್ಪಣಿಗಳಿಗೆ ಯಾರೊಬ್ಬರೂ ಕೂಡ ಅವರಿಗೆ ಉತ್ತರವನ್ನು ಕೊಡದೆ ಮೌನವಾಗಿ ಇದ್ದರು. ಆ 10ನೇ ತಾರೀಕಿನ ಮತದಾನ ದಿವಸ ನನಗೆ ಮತಗಳನ್ನ ಕೊಟ್ಟು 13ನೇ ತಾರೀಕು ರಾಷ್ಟ್ರದ ನಾಯಕರಿಗೆ ಮತ್ತು ರಾಜ್ಯದ ನಾಯಕರಿಗೆ ಕೆಲವೊಬ್ಬರು ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಸ್ವಯಂ ಘೋಷಿತ ನಾಯಕರು. ಈ ವೇಳೆ ವೇದಿಕೆಯ ಮೇಲೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಂಚನಗೌಡ ದ್ಯಾಮನಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸುನಂದ ನಾಯಿಕ್, ಸುರೇಶ್ ಮಾಯಣ್ಣವರ್, ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಕವಿತಾ ನಾಯಿಕ್, ಮುಖಂಡರಾದ ಶಾಂತಿನಾಥ್ ನಂದೇಶ್ವರ್, ಶಿವಾನಂದ ದಿವಾನ್ಮಳ್, ಎಸ್ಆರ್ ಗುಳಪ್ಪನವರ್, ವಿನಾಯಕ್ ದೇಸಾಯಿ, ಶ್ರೀಶೈಲ್ ನಾಯಿಕ್, ಅರ್ಜುನ್ ನಾಯಿಕ್, ಶಿವಾನಂದ ನಾಯಿಕ್, ಶಿವಾನಂದ ಆಸಂಗಿ, ಪವಾಡಿ ಜಮಶೆಟ್ಟಿ, ಚನ್ನಬಸು ಜಗದಾಳೆ, ಶಿವಾನಂದ ಸಂಕ್ರಟ್ಟಿ, ಹನುಮಂತ ನಾಯಿಕ್, ಬಿಕೆ ಚನ್ನರೆಡ್ಡಿ, ಶಿವಪುತ್ರ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, ಸತ್ಯಂ ನ್ಯೂಸ್, ಕಾಗವಾಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.